नमस्कार वीक्षकरे गेळरे विश्वदल्ली कोको कोला मत्तु पेप्सिया पैपोटी अंत नडेयुत्तले इरुत्तदे आदरे कोको कोला आदिकालदिंदलू इंदिन वरेगू पेप्सिगिंत मुंदेये इदे प्रतिदिन 1.9 बिलियन कोको कोलागळु विश्वदाद्यंत माराटवागुत्तवे कोको कोलावु 206 देशगळल्लि माराटवागुत्तदे कोको कोलागळन्नु नार्थ कोरिया मत्तु क्यूबादल्लि बिट्टरे बेरे एल्ला देशगळल्लि सिगुत्तवे इवु एरडु देशगळल्लि मात्र कोको कोलावन्नु ब्यान माडलागिदे नीवु कूड कोको कोलावन्नु ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಿಸಲಾಗುತ್ತದೆ ಎಂದು ತಿಳಿಯಲು ಕುತೂಹಲಕಾರರಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಪ್ರಾರಂಭ ಮಾಡೋದಕ್ಕೂ ಮುನ್ನ ನೀವು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಫ್ಯಾಂಟಮ್ ಮತ್ತು ಸ್ಪ್ರೈಟ್ ಅಂತ ಡ್ರಿಂಕ್ ಗಳನ್ನು ಕೂಡ ಕೋಕೋ ಕೋಲಾ ಕಂಪನಿಯೇ ಮಾಡುತ್ತದೆ ಆದರೆ ಅತಿ ಹೆಚ್ಚು ಮಾರಾಟವಾದ ಡ್ರಿಂಕ್ ಅಂದರೆ ಅದು ಕೋಕೋ ಕೋಲಾ ಡ್ರಿಂಕ್ ಮಾತ್ರ ಈ ಡ್ರಿಂಕ್ ಗಳನ್ನು ತಯಾರಿಸಲು ಮೊದಲು ಫ್ಯಾಕ್ಟರಿಯಲ್ಲಿ ಹಲವು ಇಂಗ್ರೆಡಿಯಂಟ್ಸ್ ಗಳನ್ನು ಮಿಕ್ಸ್ ಮಾಡಿ ಒಂದು ಲಿಕ್ವಿಡ್ ಅನ್ನು ತಯಾರಿಸಲಾಗುತ್ತದೆ ಇದರಲ್ಲಿ ಏನನ್ನು ಹಾಕಲಾಗುತ್ತದೆ ಎಂದು ಕಂಪನಿ ಇದುವರೆಗೂ ರಿವೀಲ್ ಮಾಡಿಲ್ಲ ಕೇವಲ ಬಾಟಲ್ ಗಳ ಮೇಲೆ ನ್ಯಾಚುರಲ್ ಫ್ಲೇವರ್ ಎಂದು ಹೇಳುತ್ತದೆ ಹಲವು ಪದಾರ್ಥಗಳನ್ನು ಮಿಕ್ಸ್ ಮಾಡಿದ ಈ ಲಿಕ್ವಿಡ್ ಅನ್ನು ನೀರಿನಲ್ಲಿ ಮಿಕ್ಸ್ ಮಾಡಲಾಗುತ್ತದೆ ಕೋಕೋ ಕೋಲಾದಲ್ಲಿ 90% ನವರೆಗೂ ನೀರು ಇರುತ್ತದೆ ಅದಕ್ಕಾಗಿ ಇದರಲ್ಲಿ ಹಾಕುವ ನೀರನ್ನು ಮೊದಲು ದೊಡ್ಡ ದೊಡ್ಡ ಮಷಿನ್ ನಲ್ಲಿ ಹಾಕಿ ಫಿಲ್ಟರ್ ಮಾಡಲಾಗುತ್ತದೆ ನಂತರ ನೀರನ್ನು ಮತ್ತು ಲಿಕ್ವಿಡ್ ಅನ್ನು 19000 ಲೀಟರ್ ನ ಒಂದು ದೊಡ್ಡ ಟ್ಯಾಂಕ್ ನಲ್ಲಿ ಮಿಕ್ಸ್ ಮಾಡಲಾಗುತ್ತದೆ ಕೋಕೋ ಕೋಲಾವನ್ನು ಸಿಹಿಯಾಗಿಸಲು ಇದರಲ್ಲಿ ಕಂಪನಿ ಸಕ್ಕರೆಯ ಬದಲಿಗೆ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಅನ್ನು ಮಿಕ್ಸ್ ಮಾಡುತ್ತದೆ ಏಕೆಂದರೆ ಇದು ಸಕ್ಕರೆಗಿಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಈ ಟ್ಯಾಂಕ್ ಗಳಲ್ಲಿ ಸ್ವೀಟ್ನೆಸ್ ಲೆವೆಲ್ 50% ನವರೆಗೆ ಆಗುವವರೆಗೂ ಮಿಕ್ಸ್ ಮಾಡಲಾಗುತ್ತದೆ ಇದರ ನಂತರ ಈ ಡ್ರಿಂಕ್ಸ್ ಗಳನ್ನು ಕಾರ್ಬೋನೇಟ್ ಮಾಡಲು ಒಂದು ಮಿಷನ್ ದಿಂದ CO2 ಅನ್ನು ಸೇರಿಸಲಾಗುತ್ತದೆ ಈಗ ಕೋಕೋ ಕೋಲಾ ಡ್ರಿಂಕ್ ಅಂತೂ ರೆಡಿ ಆಯ್ತು ಈಗ ಇದನ್ನು ಬಾಟಲ್ ನಲ್ಲಿ ಹಾಕಲು ಇನ್ನೊಂದು ಫ್ಯಾಕ್ಟರಿಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತದೆ ಕೋಕೋ ಕೋಲಾವನ್ನು ಪ್ರಮುಖವಾಗಿ 3 ರೀತಿಯ ಬಾಟಲ್ ನಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಪ್ಲಾಸ್ಟಿಕ್ ಬಾಟಲ್ ಅಲ್ಯೂಮಿನಿಯಂ ಕ್ಯಾನ್ ಮತ್ತು ಗಾಜಿನ ಬಾಟಲ್ 50% ಕೋಕೋ ಕೋಲಾವಂತೂ ಪ್ಲಾಸ್ಟಿಕ್ ಬಾಟಲ್ ನಲ್ಲಿಯೇ ಪ್ಯಾಕ್ ಮಾಡಲಾಗುತ್ತದೆ ಈ ಪ್ಲಾಸ್ಟಿಕ್ ಬಾಟಲ್ ಗಳನ್ನು ಪಾಲಿಥೈಲಿನ್ ಪ್ಲಾಸ್ಟಿಕ್ ದಿಂದ ತಯಾರಿಸಲಾಗುತ್ತದೆ ಇವುಗಳನ್ನು ಪೆಟ್ ಬಾಟಲ್ ಎಂದು ಸಹ ಕರೆಯಲಾಗುತ್ತದೆ ಈ ಬಾಟಲ್ ಗಳನ್ನು ಮೊದಲು ಇಂಜೆಕ್ಷನ್ ಬೋಲ್ಡಿಂಗ್ ಮಷಿನ್ ನಲ್ಲಿ ಹಾಕಲಾಗುತ್ತದೆ ಏಕೆಂದರೆ ಇವು ಇನ್ನು ಟೆಸ್ಟ್ ಟ್ಯೂಬ್ ನ ರೀತಿಯಲ್ಲಿ ಇರುತ್ತವೆ ಅದಕ್ಕಾಗಿ ಇವುಗಳನ್ನು ಕನ್ವೇಯರ್ ಬೆಲ್ಟ್ ನ ಮುಖಾಂತರ 115 ಡಿಗ್ರಿ ಸೆಲ್ಸಿಯಸ್ ನ ಹೀಟ್ ನಿಂದ ಹೊರಡಿಸಿ ಇವುಗಳನ್ನು ಬಾಟಲ್ ನ ಆಕಾರ ಕೊಡಲಾಗುತ್ತದೆ ಬಾಟಲ್ ಗಳು ತಯಾರಿಸಿದ ನಂತರ ಕೋಕೋ ಕೋಲಾಗಳನ್ನು ಫಿಲ್ ಮಾಡುವ ಮಷಿನ್ ನ ಕಡೆಗೆ ಕಳುಹಿಸಲಾಗುತ್ತದೆ ಕೋಕೋ ಕೋಲಾ ಫಿಲ್ಲಿಂಗ್ ಮಷಿನ್ ದಿಂದ ಪ್ರತಿ ನಿಮಿಷಕ್ಕೆ 800 ಬಾಟಲ್ ಗಳನ್ನು ಫಿಲ್ ಮಾಡಲಾಗುತ್ತದೆ ಕೋಕೋ ಕೋಲಾ ಫಿಲ್ ಆದ ನಂತರ ಇವುಗಳನ್ನು ಮಷಿನ್ ನಿಂದ ಕ್ಯಾಪ್ ಕೂಡಿಸಲಾಗುತ್ತದೆ ಗೆಳೆಯರೇ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುನ್ನ ನೀವು ಇನ್ನು ಕೋಕೋ ಕೋಲಾದ 100 ವರ್ಷದ ಇತಿಹಾಸವನ್ನು ನೋಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ನೋಡಿ ಡಿಸ್ಕ್ರಿಪ್ಷನ್ ನಲ್ಲಿ ಈ ವಿಡಿಯೋನ ಲಿಂಕ್ ಇದೆ ಗೆಳೆಯರೇ ಬಾಟಲ್ ನ ಮೇಲೆ ಕ್ಯಾಪ್ ಅನ್ನು ಕೂಡಿಸಿದ ನಂತರ ಇವುಗಳನ್ನು 3 ಕಿಲೋಮೀಟರ್ ನ ಕನ್ವೇಯರ್ ಬೆಲ್ಟ್ ದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳುಹಿಸಲಾಗುತ್ತದೆ ಕೊನೆಗೆ ಈ ಬಾಟಲ್ ಗಳು ಲೇಬಲಿಂಗ್ ಸ್ಟೇಷನ್ ಗೆ ಹೋಗುತ್ತವೆ ಇಲ್ಲಿ ಮಷಿನ್ ಗಳ ಮೂಲಕ ಕೋಕೋ ಕೋಲಾ ಬಾಟಲ್ ಗಳ ಮೇಲೆ ಕಂಪನಿಯ ಬ್ರ್ಯಾಂಡಿಂಗ್ ಅನ್ನು ಲೇಬಲ್ ಮಾಡಲಾಗುತ್ತದೆ ಹೀಗೆ ಇವುಗಳನ್ನು ಕಾಟನ್ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಮಾರಾಟಕ್ಕಾಗಿ ಮಾರುಕಟ್ಟೆಗೆ ಕಳುಹಿಸಲಾಗುತ್ತದೆ ಹೀಗೆ ಇವು ನಮ್ಮ ನಿಮ್ಮ ಕೈಗೆ ತಲುಪುತ್ತವೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ